ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ವೆಲ್ಕಮ್ ಟು ನನ್ನ ಕನಸು ವ್ಲಾಗ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ಅದು ಒಂದೇ ವಾರದಲ್ಲಿ 4 ಕೆಜಿ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಹೆಲ್ತ್ ಡ್ರಿಂಕ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಈ ಹೆಲ್ತ್ ಡ್ರಿಂಕನ್ನು ತಯಾರಿಸ್ಕೋಬೋದು. ಈ ವೆಯ್ಟ್ ಲಾಸ್ ಡ್ರಿಂಕು ಕುಡಿಯೋದಕ್ಕೆ ಕಹಿ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಮತ್ತೆ ಕುಡಿಬೇಕು ಅಂತ ಕೂಡ ಅನಿಸುತ್ತೆ. ಆರೋಗ್ಯಕ್ಕೆ ಹಿತ ಅಂತ ಕುಡಿಯೋದಕ್ಕೆ ಕಹಿಯಾಗಿರಬೇಕು ಅಂತ ಏನಿಲ್ವಲ್ಲ, ಇದು ಕುಡಿಯೋದಕ್ಕೂ ಹಿತವಾಗೇ ಇರುತ್ತೆ, ಆರೋಗ್ಯಕ್ಕೂ ಹಿತವಾಗೇ ಇರುತ್ತೆ ಅಂತ ವೆಯ್ಟ್ ಲಾಸ್ ಡ್ರಿಂಕನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಪ್ರತಿದಿನ ಒಂದು ವಾರ ಕುಡಿದ್ರೆ ಸಾಕು, ಅಷ್ಟರಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದೇ ವಾರದಲ್ಲಿ ನೀವು 4 ಕೆಜಿ ವೆಯ್ಟನ್ನು ಕಡಿಮೆ ಮಾಡ್ಕೋಬೋದು. ಇದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿಬೇಕಾಗತ್ತೆ. ಇದನ್ನು ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಇನ್ನು ಅನೇಕ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ವೆಯ್ಟ್ ಲಾಸ್ ಡ್ರಿಂಕನ್ನು ತಯಾರಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಮೊದಲಿಗೆ 1 ಟೇಬಲ್ ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ. ಈ ಜೀರಿಗೆಯಿಂದನೇ ನಾನು ಇವತ್ತು ವೆಯ್ಟ್ ಲಾಸ್ ಡ್ರಿಂಕನ್ನು ತಯಾರಿಸ್ತಿದ್ದೀನಿ. ಇದಕ್ಕೆ ಇದೇ ಮೇನ್ ಇಂಗ್ರೀಡಿಯೆಂಟ್. ಜೀರಿಗೆ ತುಂಬಾ ಒಳ್ಳೆಯದು, ಅದೆಲ್ರಿಗೂ ನಮಗೆ ಗೊತ್ತಿರುವಂಥ ವಿಷಯ. ಈ ಜೀರಿಗೆ ಜೊತೆ ಬೇಕಾಗಿರೋದು ಲೆಮನ್, ನಿಂಬೆಹಣ್ಣು ಮತ್ತು 1 ಟೇಬಲ್ ಸ್ಪೂನ್ ಜೇನುತುಪ್ಪ ಮತ್ತು 1 ಗ್ಲಾಸ್ ನೀರು ಬೇಕಾಗುತ್ತೆ. 1 ಗ್ಲಾಸ್ ನೀರು, ಜೀರಿಗೆ, ಜೇನುತುಪ್ಪ ಮತ್ತು ನಿಂಬೆಹಣ್ಣು, 1 ಲೋಟ ನೀರು ಬೇಕಾಗುತ್ತೆ. ಈ 1 ಲೋಟ ನೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ ನೆನೆಸಿಡಬೇಕು. ಅದು ಒಂದು ರಾತ್ರಿ ಪೂರ್ತಿ ನಾವು ನೆನೆಸಿಡಬೇಕು. 1 ಲೋಟ ನೀರಿಗೆ 1 ಸ್ಪೂನ್ 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ ಒಂದು ಇಡೀ ರಾತ್ರಿ ಅದನ್ನು ನಾವು ನೆನೆಸಿ ಇಡಬೇಕು. ಜೀರಿಗೆನಲ್ಲಿ ಸಾಕಷ್ಟು ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಜೀರಿಗೆನಲ್ಲಿ ಲೋ ಕ್ಯಾಲೋರೀಸ್ ಇದೆ. ಇದನ್ನು ಬರ್ನ್ ಮಾಡೋದಕ್ಕೆ, ನಾವು ಈ ಕ್ಯಾಲೋರೀಸ್ನ ಬರ್ನ್ ಮಾಡೋದಕ್ಕೆ ನಾವು ಸಾಕಷ್ಟು ಎಕ್ಸಸೈಸ್ನ ಮಾಡೋ ಅವಶ್ಯಕತೆ ಇರಲ್ಲ. ತುಂಬ ಕಡಿಮೆ ಕ್ಯಾಲೋರೀಸ್ ಹೊಂದಿರುವಂಥದ್ದು ಈ ಜೀರಿಗೆ. ಇದರಲ್ಲಿ ಎಕ್ಸಲೆಂಟ್ ಆಗಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ವಿಟಮಿನ್ ಎ ಇದೆ, ಸಿ ಇದೆ, ಕಾಪರ್ ಇದೆ, ಮೆಗ್ನೀಷಿಯಂ ಇದೆ. ಇದು ದೇಹದ ಮೆಟಬಾಲಿಸಮ್ ಪ್ರಕ್ರಿಯೆನ ಜಾಸ್ತಿ ಮಾಡುತ್ತೆ. ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಕ್ರಿಯೆ ನಿಧಾನವಾದರೆ ಅದರಿಂದ ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ, ಅಧಿಕ ರಕ್ತದೊತ್ತಡ ಆಗುತ್ತೆ, ಸಾಕಷ್ಟು ತೊಂದರೆಗಳು ಅದರಿಂದ ನಮ್ಮ ದೇಹಕ್ಕಾಗುತ್ತೆ. ಆದರೆ ಈ ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ ಇದು, ಈ ಜೀರಿಗೆ ನೀರು. ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಅದರಿಂದ ಇದನ್ನು ಕುಡಿಯೋದ್ರಿಂದ ನಮ್ಮ ಸಕ್ಕರೆ ಮಟ್ಟ ಕಡಿಮೆ ಆಗುತ್ತೆ, ನಮ್ಮ ಅಧಿಕ ರಕ್ತದೊತ್ತಡದ ಮಟ್ಟ ಕಡಿಮೆ ಆಗುತ್ತೆ, ಮತ್ತು ಇದು ನಮ್ಮ ದೇಹದಲ್ಲಿರುವಂಥ ಫ್ಯಾಟನ್ನು ಕರಗಿಸುತ್ತೆ. ಮುಖ್ಯವಾಗಿ ನಮ್ಮ ದೇಹದಲ್ಲಿರುವಂಥ ಫ್ಯಾಟನ್ನು ಕರಗಿಸುತ್ತೆ. ನಮ್ಮ ದೇಹದಲ್ಲಿರೋ ಫ್ಯಾಟ್ ಕರಗಿದ್ರೆ ತನ್ನಿಂದ ತಾನೇ ನಮ್ಮ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ, ನಾವು ಸಣ್ಣ ಕೂಡ ಆಗ್ಬೋದು ಅಲ್ವಾ. ಈಗ ಇಡೀ ರಾತ್ರಿ ನೆನೆಸಿದಂಥ ನೀರನ್ನು ಬೆಳಿಗ್ಗೆ ಎದ್ದು 1 ಪಾತ್ರೆಯಲ್ಲಿ ಹಾಕಿ 5 ನಿಮಿಷ ಕುದಿಸ್ಬೇಕು. ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇರಲ್ಲ, 5 ನಿಮಿಷ ಕುದಿಸಿದ್ರೆ ಸಾಕು. ಮತ್ತೆ ಕೆಲವ್ರಿಗೆ ತುಂಬ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಡೈಜೆಷನ್ನೇ ಆಗಲ್ಲ ಸರಿಯಾಗಿ, ಅಂಥವ್ರು ಕೂಡ ಈ ನೀರನ್ನು ಸೇವಿಸಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ಕಿಡ್ನಿಲಿ ಯಾರಿಗಾದರೂ ಸ್ಟೋನ್ ಇದ್ದರೆ ಕಿಡ್ನಿ ಸ್ಟೋನ್ ಕೂಡ ನಾವು ಇದರಿಂದ ಕರಗಿಸ್ಕೋಬೋದು. ಕಿಡ್ನಿ ಸ್ಟೋನ್ ಇರೋರು ಕೂಡ ಇದನ್ನು ಇಡೀ ದಿನ ಕುಡಿಬೋದು, ಬೆಳಗ್ಗೆ ಮಾತ್ರ ಅಲ್ಲ, ಇಡೀ ದಿನ ಸ್ವಲ್ಪ ಸ್ವಲ್ಪ ಕುಡಿತಾ ಬಂದರೆ ಕಿಡ್ನಿಲಿರೋ ಸ್ಟೋನ್ ಕೂಡ ಕರಗುತ್ತೆ. ನಮ್ಮ ದೇಹದಲ್ಲಿರೋ ಎಲ್ಲ ಟಾಕ್ಸಿನ್ಸ್ನ ರಿಮೂವ್ ಮಾಡುತ್ತೆ, ನಮ್ಮ ಬಾಡಿನಲ್ಲಿರೋ ಟಾಕ್ಸಿನ್ಸ್ನ ಇದು ರಿಮೂವ್ ಕೂಡ ಮಾಡುತ್ತೆ. ಬರೀ ವೆಯ್ಟ್ ಲಾಸ್ಗೆ ಮಾತ್ರ ಅಂತ ಕುಡಿಯೋ ಈ ಡ್ರಿಂಕಿಂದ ಎಷ್ಟೆಲ್ಲ ಲಾಭ ಇದೆ ಅಲ್ವಾ. ಈಗ 5 ನಿಮಿಷ ಕುದಿಸಿದ ನೀರನ್ನು ತಣ್ಣಗಾದ್ಮೇಲೆ ನಾವು ಫಿಲ್ಟರ್ ಮಾಡಿಕೊಂಡು 1 ಲೋಟದಲ್ಲಿ ಹಾಕಿಟ್ಕೊಬೇಕು. ಈಗ ಇದಕ್ಕೆ 1/2 ನಿಂಬೆಹಣ್ಣನ್ನು ನಾನು ಇಲ್ಲಿ ಹಿಂಡ್ತಾ ಇದ್ದೀನಿ. 1/2 ನಿಂಬೆಹಣ್ಣು. ನಿಂಬೆಹಣ್ಣು ಕೂಡ ಅಷ್ಟೇ, ವೆಯ್ಟ್ ಲಾಸ್ಗೆ ತುಂಬ ಸಹಾಯ ಮಾಡುತ್ತೆ. ನಿಂಬೆಹಣ್ಣು ನಮ್ಮ ಸ್ಕಿನ್ನಿಗೆ ಕೂಡ ಒಳ್ಳೆಯದು. ಮತ್ತು 1 ಟೇಬಲ್ ಸ್ಪೂನ್ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣಿನ ರಸ ಮತ್ತು 1 ಟೇಬಲ್ ಸ್ಪೂನ್ ಜೇನುತುಪ್ಪನ ಆ್ಯಡ್ ಮಾಡಿದ್ದೀನಿ. ಇಷ್ಟೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಸಾಕು, ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿರೋ ಬೊಜ್ಜುನ ಇದು ಕರಗಿಸುತ್ತೆ.
ಇದನ್ನು ಪ್ರತಿದಿನ ಕುಡಿತಾ ಬನ್ನಿ, ನಾನು ಕುಡಿತಾ ಇದ್ದೀನಿ, ನನಗೆ ಇದರಿಂದ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.